हलो स्नेहितरे रंगस्वामी माहिती कणजक्के स्वागत सुस्वागत इंदु प्रख्यात सस्य विज्ञानी जगदीश चंद्र बोसर मुंदिन संचिकेयन्न निमगागि इडुत्तिद्देने 1897 रल्लि रायल सोसैटी आमंत्रणद मेरेगे भाषण माडलु होदरु अवर अंदिन विषय मिंचिन तरंगगळु एंबुदर बग्गे ಬೋಸರು ನಿರ್ಮಿಸಿದ ವಿಜ್ಞಾನದ ಉಪಕರಣಗಳನ್ನು ನೋಡಿ ಅನೇಕ ಹಿರಿಯ ವಿಜ್ಞಾನಿಗಳು ಶ್ಲಾಘಿಸಿದರು. ಈ ಸಂದರ್ಭದಲ್ಲೇ ಲಂಡನ್ ವಿಶ್ವವಿದ್ಯಾಲಯವು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ನೀಡಿತು. ನಾವು ವಿದ್ಯುತ್ ಪ್ರವಾಹವನ್ನು ಸ್ಪರ್ಶಿಸಿದರೆ ನಮಗೆ ಆಘಾತವಾಗುತ್ತದೆ. ಇದಲ್ಲದೆ ಇದರಿಂದ ನಿರ್ಜೀವ ಹಾಗೂ ಜಡ ಪದಾರ್ಥಗಳು ಪ್ರಭಾವಿತವಾಗುತ್ತವೆಂಬ ಅನುಭವಕ್ಕೆ ಬಂದರು. ಜೀವಿ ಹಾಗೂ ನಿರ್ಜೀವಿ ವಸ್ತುಗಳನ್ನು ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ವಿದ್ಯುತ್ ಪ್ರೇರಣೆಗೊಳಪಡಿಸಿದಾಗ ಉಂಟಾಗುವ ಪ್ರಕ್ರಿಯೆಗಳ ಸಾಮ್ಯವನ್ನು ಕಂಡುಹಿಡಿದರು. ಸಸ್ಯವಿರಲಿ ಪ್ರಾಣಿಯಿರಲಿ ಮಜ್ಜ ಪ್ರತಿಕ್ರಿಯೆಗಳ ಸ್ವರೂಪ ಒಂದೇ ತೆರನಾಗಿದೆ ಎಂದು ಅವರು ಸ್ವಂತ ಪ್ರಯೋಗದಿಂದ ಸಿದ್ಧ ಮಾಡಿ ತೋರಿಸಿದರು. ಇಂತಹ ತೀವ್ರ ಮತ್ತು ಸೂಕ್ಷ್ಮ ಪರಿಣಾಮವನ್ನು ತೋರಿಸಬಲ್ಲ ಹೊಸದೊಂದು ಉಪಕರಣವನ್ನು ಡಾಕ್ಟರ್ ಬೋಸರು ತಯಾರಿಸಿದ್ದರಿಂದಲೇ ಈ ಶೋಧ ಸಾಧ್ಯವಾಯಿತು. ಈ ಯಂತ್ರವು ಸಸ್ಯದ ಅತಿ ಸೂಕ್ಷ್ಮವಾದ ಸಂವೇದನೆಯನ್ನು ಮೂಡಿಸುತ್ತದೆ. ಈ ಯಂತ್ರಕ್ಕೆ ರೆಸೊನೆಂಟ್ ರೆಕಾರ್ಡರ್ ಎಂದು ಬೋಸರು ಕರೆದರು. ಸಸ್ಯಗಳಲ್ಲಿ ನಡೆಯುವ ಸಂಕೋಚನ ಮತ್ತು ವಿಕಸನಗಳನ್ನು ಗುರುತಿಸಲು ಸ್ಪೆಗ್ನೋಗ್ರಾಫ್ ಯಂತ್ರ ತಯಾರಿಸಿದರು. ಸಸ್ಯತೆ ಶರೀರ ಪ್ರಕ್ರಿಯೆ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನು ಹೊರಗಿಡೆಯಿದರು. ಅದರಲ್ಲಿ ತಮ್ಮ ಅದ್ಭುತ ಪ್ರತಿಭೆಯನ್ನು ತೋರಿದರು. ವಿದ್ಯುತ್ ವಿಕಿರಣದ ಬಗೆಗೆ ನಡೆಸಿದ ಅವರ ಸಂಶೋಧನೆಯು ಜಗತ್ತಿನ ಮಹಾನ್ ವಿಜ್ಞಾನಿಗಳ ಗಮನವನ್ನು ಸೆಳೆಯಿತು. ಒಂದನೆಯದು, ಗಿಡಬಳ್ಳಿಗಳಲ್ಲಿ ಮನುಷ್ಯರಂತೆ ಅನುಭವ ಪಡೆಯುವ ಶಕ್ತಿ ಇರುತ್ತದೆ. ಎರಡನೆಯದು, ಗಿಡ ಬಳ್ಳಿಗಳನ್ನು ಜೀವ ಜಂತುಗಳಂತೆ ಪರಿಸ್ಥಿತಿಯ ಪ್ರಭಾವವಾಗಿ ಅವು ನಿದ್ರಿಸುತ್ತವೆ ಹಾಗೂ ಎಚ್ಚೆತ್ತಿರುತ್ತವೆ. ಮೂರನೇದಾಗಿ, ಒಂದು ಬಳ್ಳಿಯನ್ನು ಆಲ್ಕೋಹಾಲ್ ಪದಾರ್ಥದಲ್ಲಿ ಮುಳುಗಿಸಿದರೆ ಅದು ಅಸಾಮಾನ್ಯ ರೂಪದಿಂದ ವ್ಯವಹರಿಸುತ್ತದೆ, ಆದರೆ ಅದನ್ನು ಅಲ್ಲಿಂದ ಹೊರತೆಗೆದರೆ ಅದು ಪುನಃ ತನ್ನ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ನಾಲ್ಕನೇದು, ಬಳ್ಳಿಗಳದ್ದು ತಾಂತ್ರಿಕತೆ ಇದ್ದು ಅವು ನೋವು ಹಾಗೂ ಸಂತೋಷವನ್ನು ಅನುಭವಿಸುತ್ತವೆ. ಐದನೆಯದು, ಮನುಷ್ಯನ ಹೃದಯದಂತೆ ಗಿಡಗಳು ಸಹ ಅಕಂಚಿನ ವಿಸ್ತಾರ ಹೊಂದುತ್ತವೆ. ಜಗದೀಶ್ ಚಂದ್ರ ಬೋಸರು ಬರೆದ ರೆಸ್ಪಾನ್ಸನ್ಸ್ ಇನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಪುಸ್ತಕವು ಬಹಳ ಪ್ರಸಿದ್ಧಿ ಪಡೆಯಿತು. ಕ್ರಿಸ್ತಶಕ 1900 ಪ್ಯಾರಿಸ್ನಲ್ಲಿ ನಡೆದ ಯುರೋಪಿನ ವಿಜ್ಞಾನಗೋಷ್ಠಿಗೆ ಡಾಕ್ಟರ್ ಬೋಸರು ಭಾರತದ ಪ್ರತಿನಿಧಿಯಾಗಿ ಹೋದರು. ತಮ್ಮ ಅಪೂರ್ವ ಸಂಶೋಧನೆಗಳ ಆಧಾರದಿಂದ ವಾದ ಮಂಡಿಸಿ ವಿಜ್ಞಾನ ಜಗತ್ತಿಗೆ ತಿಳಿಸಿದ ಅವರಿಗೆ ಅಪಾರ ಮನ್ನಣೆ ದೊರೆಯಿತು. ಅಲ್ಲಿ ಜೀವಿ ಮತ್ತು ನಿರ್ಜೀವಿಗಳ ನಡುವೆ ಇರುವ ಸಾಮ್ಯವನ್ನು ಕುರಿತು ಮಾತನಾಡಿದರು. ಭೌತಶಾಸ್ತ್ರದ ಪಂಡಿತರಾಗಿದ್ದ ಡಾಕ್ಟರ್ ಬೋಸರು ದೇಹಕ್ರಿಯಾ ವಿಜ್ಞಾನಿಯಾಗಿ ತಮ್ಮ ಪ್ರತಿಭೆಯ ಪರಿಚಯವನ್ನು ಮಾಡಿಕೊಟ್ಟರು. ಈ ಪ್ರತಿಭೆಗೆ ತಕ್ಕ ಪುರಸ್ಕಾರವೂ ಕೂಡ ಆಗಲೇ ದೊರೆಯಿತು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಡಾಕ್ಟರ್ ಬೋಸರಿಗೆ ಪ್ರೊಫೆಸರ್ ಪದವಿಯನ್ನು ನೀಡಿ ಆಹ್ವಾನಿಸಿತು. ಸ್ವಲ್ಪ ದಿನ ಲಂಡನ್ನಿನ ಡೇವಿ ಪ್ಯಾರಡೆ ಸಂಶೋಧನಾಲಯದಲ್ಲಿ ಕೆಲಸ ಮಾಡಿ ಅನೇಕ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ತಾವೇ ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿದರು. ಬೋಸರು ಕಂಡುಹಿಡಿದ ಹೊಸ ಹೊಸ ಯಂತ್ರಗಳ ಪೇಟೆಂಟ್ ಕೊಳ್ಳಲು ಅನೇಕ ಕೈಗಾರಿಕಾ ಸಂಸ್ಥೆಗಳು ಪೈಪೋಟಿಯ ಮೇಲೆ ಮುಂದೆ ಬಂದವು. ಆದರೆ ಬೋಸರು ಆ ಹಣದ ಆಮಿಷಕ್ಕೆ ಒಳಗಾಗಲಿಲ್ಲ. ಪ್ರಾಮಾಣಿಕವಾಗಿ ವಿಜ್ಞಾನದ ಬೆಳವಣಿಗೆಗಾಗಿ ಅವರು ದುಡಿದರು. ಡಾಕ್ಟರ್ ಬೋಸರು ತಿಳಿಸಿದ ನಿರ್ಜೀವ ವಸ್ತುಗಳಲ್ಲಿಯೋ ಪ್ರತಿಕ್ರಿಯೆ ಉಂಟೆಂಬ ವಾದದ ಮೂಲ ಅಂಶಗಳನ್ನು ಅನೇಕ ವರ್ಷಗಳ ನಂತರ ರಾಡಾರ್ ಮತ್ತು ವಿದಾಯಕ ಕ್ಷಿಪಣಿಗಳ ಯಂತ್ರಕ್ಕಾಗಿ ಬಳಸಲಾಯಿತು. ಇಡೀ ತಮ್ಮ ಜೀವಮಾನವೆಲ್ಲ ಸಂಶೋಧನೆಗಾಗಿಯೇ ಮೀಸಲು ಎಂದ ಬೋಸರಿಗೆ
1903 ಬ್ರಿಟಿಷ್ ಸರ್ಕಾರದವರು ಸಿ ಎಸ್ ಐ ವಿರುದ್ಧ ನಿಂತು ಗೌರವಿಸಿದರು. ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಸಸ್ಯ ಜೀವಗಳ ಬಗ್ಗೆ ನಡೆಸಿದ ಹೊಸ ಸಂಶೋಧನೆಗಳನ್ನು ವಿವರಿಸಲು ವಿದೇಶಕ್ಕೆ ಹೋದ ಇವರಿಗೆ ಅಮೆರಿಕಾ, ಯುರೋಪ್, ಜಪಾನ್ಗಳಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳಿಂದ ಮನ್ನಣೆ ಸನ್ಮಾನಗಳು ದೊರೆತವು. ಬೋಸರು ತಯಾರಿಸಿದ ಯಂತ್ರಗಳು 1911 ಮಹತ್ವವೆನಿಸಿದ ರೆಜನೆಂಟ್ ರೆಕಾರ್ಡರ್ ತಯಾರಾಯಿತು. ಅದರಿಂದ ಗಿಡ ಬಳ್ಳಿಗಳ ನರಗಳಲ್ಲಿ ಉಂಟಾಗುವ ಉತ್ತೇಜನಗಳನ್ನು ಕಂಡು ಹಿಡಿಯಲಾಗುತ್ತಿತ್ತು. 1914 ಎರಡನೇ ಯಂತ್ರ ಆಕ್ಸಿಲೇಟಿಂಗ್ ರೆಕಾರ್ಡರ್ ತಯಾರಾಯಿತು. ಅದರಿಂದ ಗಿಡಬಳ್ಳಿಗಳ ಅತಿ ಸೂಕ್ಷ್ಮ ಅವಯವಗಳ ಜೀವನದ ಸ್ಪಂದನ ತಿಳಿಯುತ್ತಿತ್ತು. ಬೋಸರು ಕ್ರಿಸ್ಕೋಗ್ರಾಫ್ ಹೆಸರಿನ ಒಂದು ವಿಶೇಷ ಯಂತ್ರವನ್ನು ತಯಾರಿಸಿದರು. ಇದರಿಂದ ಗಿಡಗಳ ಬೆಳವಣಿಗೆ ಗತಿಯನ್ನು 1 ಕೋಟಿ ಪ್ರಮಾಣದಷ್ಟು ದೊಡ್ಡದಾಗಿ ತೋರಿಸಬಹುದಾಗಿತ್ತು. ಡಾಕ್ಟರ್ ಬೋಸರು 4ನೇ ಮಹತ್ವಪೂರ್ಣವಾದ ಯಂತ್ರವೆಂದರೆ ಮ್ಯಾಗ್ನೇಟರ್ ಕ್ರಿಸ್ಕೋಗ್ರಾಫ್ ಎಂಬುದು. ಇದರಿಂದ ಸಸ್ಯಗಳ ಒಳಗೆ ನಡೆಯುತ್ತಿರುವ ಕ್ರಿಯೆಗಳನ್ನು ಅಭ್ಯಸಿಸಬಹುದಿತ್ತು. ಇದರ ಸಹಾಯದಿಂದ ಸಸ್ಯಗಳು ನೀರು ಕುಡಿಯುವ ಆಹಾರ ಸೇವಿಸುವುದನ್ನು ನೋಡಬಹುದಿತ್ತು. 1915 ನಿವೃತ್ತರಾದ ಡಾಕ್ಟರ್ ಬೋಸ್ ವಿಶ್ರಾಂತ ಮಹೋಪಾಧ್ಯಾಯರಾಗಿಯೂ ಸೇವೆ ಸಲ್ಲಿಸಿದರು. ಆಗಿನ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಭಾರತೀಯ ಸಾಮಾನ್ಯ ಪ್ರಜೆಯೊಬ್ಬ ಇಷ್ಟು ಎತ್ತರಕ್ಕೇರಿ ದೇಶದ ಕೀರ್ತಿ ಪತಾಕೆಯನ್ನು ವಿದೇಶದಲ್ಲಿ ಹಾರಿಸಿದ್ದು ಸಾಮಾನ್ಯ ಸಂಗತಿಯೇನಲ್ಲ. ಉತ್ಕೃಷ್ಟ ಪ್ರಶಸ್ತಿಯಾದ ನೈಟ್ ಪ್ರಶಸ್ತಿಯನ್ನು 1916 ಡಾಕ್ಟರ್ ಬೋಸರಿಗೆ ನೀಡಲಾಯಿತು. ಜೀವನವನ್ನು ವಿಜ್ಞಾನದ ಬೆಳವಣಿಗೆಗಾಗಿ ಸವೆಸಿದ ಪ್ರಯುಕ್ತ ಕಲ್ಕತ್ತಾ ವಿಶ್ವವಿದ್ಯಾಲಯ ಹಾಗೂ ಇಂಗ್ಲೆಂಡಿನ ಅಬರ್ಟಿನ್ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದವು. ಈ ಗೌರವ ಬರೀ ಬೋಸರದಲ್ಲ, ಭಾರತದ ಅಖಂಡ ವಿಜ್ಞಾನ ಪ್ರಪಂಚಕ್ಕೆ ಸಂದದಾಗಿತ್ತು. 1920 ರಾಯಲ್ ಸೊಸೈಟಿಯ ಫೆಲೋ SRS ಎಂದು ನೇಮಕಗೊಂಡಂತಹ ಡಾಕ್ಟರ್ ಬೋಸರು 1926 ಅಂತಾರಾಷ್ಟ್ರೀಯ ಬೌದ್ಧಿಕ ಸಹಕಾರ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಪಡೆದರು. ತಾಯಿನಾಡಿನಲ್ಲಿ ವಿಜ್ಞಾನದ ಪ್ರಗತಿಯಾಗಬೇಕು, ಸಂಶೋಧನಾ ಕೇಂದ್ರಗಳು ತಲೆ ಎತ್ತಬೇಕೆಂಬ ಮಹತ್ವಾಕಾಂಕ್ಷೆ ಡಾಕ್ಟರ್ ಬೋಸರದಾಗಿತ್ತು. ಹಾಗೆಯೇ ಅದಕ್ಕೆ ಬೇಕಾದ ಉಪಕರಣಗಳ ತಯಾರಿಕೆಯು ಕೂಡ ಭಾರತದಲ್ಲಾಗಬೇಕೆಂಬುದೇ ಅವರ ಹಿರಿಯಾಸೆಯಾಗಿತ್ತು. ಅದಕ್ಕಾಗಿಯೇ ಬೋಸ್ ಸಂಶೋಧನಾ ನಿಲಯವನ್ನು ಪ್ರಾರಂಭಿಸಿದರು. ಹಗಲು ಈರುಳೆನ್ನದೆ ಸದಾ ಸಂಶೋಧನೆಯಲ್ಲಿ ನಿರತರಾಗಿ ಸುಮಾರು 80 ವರ್ಷಗಳ ಅವಿಶ್ರಾಂತ ದುಡಿಮೆಯಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು. 1937 ನವೆಂಬರ್ 23 ಕೊನೆಯುಸಿರೆಳೆದರು. ಜಗದೀಶ್ ಚಂದ್ರ ಬೋಸರು ವಿಜ್ಞಾನದ ತಾರೆಯಾಗಿ ಬೆಳಗಿದರು. ವಂದನೆಗಳು ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.